ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮಸ್ಕಾರ 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 ಎಲ್ರಿಗೂ, ಕ್ಷೇತ್ರಪತಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಎಡಿ ಮುರುಳಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇವತ್ತು ನಾವು ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ. ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಜನ ಯಾರನ್ನ ಮಾಡ್ತಾರೆ ಕ್ಷೇತ್ರಪತಿ ನೋಡೋಣ, ಮಾತಾಡ್ಸೋಣ, ಸ್ವಲ್ಪ ತಿಳ್ಕೊಳ್ಳೋಣ, ಬನ್ನಿ. ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ, ಅದರೊಳಗೆ ಇವತ್ತು ನಾವು ಈಗ ಮಾನವಿ ಅನ್ನೋ ಕ್ಷೇತ್ರಕ್ಕೆ ಬಂದಿದ್ದೀವಿ. ಇದು ಭತ್ತದ ನಾಡು ಮಾನವಿ ಅಂತ ಕರೀತಾರೆ, ಮಾನವಿ ಅಂತ ಸಿಕ್ಕಾಪಟ್ಟೆ ಫೇಮಸ್ಸು. ನೋಡೋಣ ಮಾನವಿಯಲ್ಲಿ ಜನ ಯಾವ ಪಕ್ಷ ವೋಟ್ ಮಾಡ್ತಾರೆ, ಈ ಸರಿ ಯಾರನ್ನ ಮಾಡ್ತಾರೆ ರಾಯಚೂರಲ್ಲಿ ಕ್ಷೇತ್ರಪತಿ, ಬನ್ನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕ್ಷೇತ್ರಪತಿ ಕಾರ್ಯಕ್ರಮ ಇವತ್ತು ಮಾನವಿನಲ್ಲಿ. ಮಾನವಿ ಜನ ಏನು ಹೇಳ್ತಾರೆ, ಯಾರನ್ನು ಗೆಲ್ಲಿಸ್ತಾರೆ ಈ ಸರಿ, ಬಿ ಜೆ ಪಿನ ಕಾಂಗ್ರೆಸ್ಸಾ, ಕಾಂಗ್ರೆಸ್ಸಲ್ಲಿ ಯಾರು ನಿಂತಿದ್ದಾರೆ, ಬಿ ಜೆ ಪಿಗೆ ಯಾರು ವೋಟ್ ಹಾಕ್ತಾರೆ, ಇವೆಲ್ಲ ತಿಳ್ಕೊಳ್ತಾ ಇದ್ದೀವಿ ನಮ್ಮ ಇವತ್ತಿನ ಕ್ಷೇತ್ರಪತಿ ಕಾರ್ಯಕ್ರಮದಲ್ಲಿ. ಸರ್ ನಮಸ್ಕಾರ, ತಮ್ಮ ಹೆಸರು? ಸುರೇಶ್ ಅಂತ. ಬಿ ಜೆ ಪಿ ಅವರ? ಹೌದು ಸರ್. ಹೆಂಗಿದೆ ಬಿ ಜೆ ಪಿ ಟ್ರೆಂಡ್? ಬಿ ಜೆ ಪಿ ಚೆನ್ನಾಗಿದೆ. ಯಾರು ನಿಂತಾರೆ ಬಿ ಜೆ ಪಿಗೆ? ಅಮರೇಶ್ ವರ್ ನಾಯಕ್ ಸರ್, ರಾಜ ಅಮರೇಶ್ ವರ್. ಹೇಗೆ ಗೆಲ್ತಾರೆ ಸರ್? ಹೆಂಗೆ 101% ಮೋದಿ ಅಭಿವೃದ್ಧಿ ಎಲ್ಲ ಕೆಲಸಗಳು ಸರ್. ಮೋದಿ ಅವ್ರು ಮಾಡೋರು? ಅಂದ್ರೆ ಇವರೇ ಮಾಡೋರೆ? ಯಾರು ಸರ್? ಇವ್ರು ನಿಮ್ಮ ಇವರು? ಇವರು ಅಭಿವೃದ್ಧಿ ಮಾಡಿದಾರೆ ಸರ್. ಮಾಡಿದಾರೆ ಸರ್. ರಾಯಚೂರು ರೈಲ್ವೆ ಸ್ಟೇಷನ್ ನೋಡ್ಬೋದು ನೀವು. ಆಮೇಲೆ ಎಕನಾಮಿಕ್ ಕಾರಿಡಾರ್ ಬರ್ತಾ ಇದೆ ರಾಯಚೂರಿಗೆ. ಆಯ್ತು. ಆಮೇಲೆ ಬ್ರಿಡ್ಜ್ ಆಗ್ತಾ ಇದೆ ಈಗ. ಇವೆಲ್ಲ ಹೈವೇಗಳೆಲ್ಲ ಡೆವಲಪ್ ಆಗ್ತಾ ಇದೆ, ಹೈವೇ ಸ್ಯಾಂಕ್ಷನ್ ಆಗಿದೆ. ಓಕೆ, ಇವೆಲ್ಲ ಆಗಿದೆ, ಅವರಿಂದಾನೇ ಇದೆಲ್ಲ ಕೆಲಸಗಳು. ಮಾನವಿಲಿ ಸರ್ ಯಾರು ಬರ್ಬೋದು? ಇದು ಕುಮಾರ್ ನಾಯ್ಕ್. ಕುಮಾರ್ ನಾಯ್ಕ್ ಗೆಲ್ತಾರಾ? ಗೆಲ್ತಾರೆ ಪಕ್ಕ, 100% 100% ಗೆಲ್ತಾರೆ. 100% ಸರಿ, ಮೊದಲನೇ ಆಗಿ ಮೊದಲನೇ ಎಜುಕೇಟೆಡ್ ಆಗಿ ಒಬ್ಬ ಡಿ ಸಿ ಇಲ್ಲಿ ಕೆಲಸ ಮಾಡಿದ್ದಾರೆ. ಓಕೆ, ಯಾದಗಿರಿ ಮತ್ತು ರಾಯಚೂರಲ್ಲಿ ಅವರು ಅವ್ರಿಗೆಲ್ಲ ಜನರ ಇದೆ ಸಪೋರ್ಟ್ ಇದೆ. ಸಪೋರ್ಟ್ ಇದೆ. ಓಕೆ, ಪಕ್ಕ ಈ ಸಲ 100%. ಈ ಸರಿ ಬಿಜೆಪಿ ಮತ್ತೆ ಜೆಡಿಎಸ್ ಕೊಲಾಬರೇಷನ್ ಆಗಿದೆ, ಇಲ್ಲಿ ನೀಟ್ ಆಗಿ ಕೊಲಾಬರೇಷನ್ ಆಗಿದೆಯಾ? ನೀಟ್ ಆಗಿ ಕೊಲಾಬರೇಷನ್ ಸಪೋರ್ಟ್ ಮಾಡ್ತಾ ಇದಾರೆ. ಸಪೋರ್ಟ್ ಮಾಡ್ತಾ ಇದಾರೆ. 100% ಗೆದ್ದು ರಾಜ ಅಮರೇಶ್ವರ ನಾಯಕ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿನೇ ಗೆದ್ದು. ಹೇಳಿ ಸರ್, ಯಾಕೆ ಈ ಸರಿ ಕಾಂಗ್ರೆಸ್ ಗೆಲ್ಲಬೇಕು? ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಕೇವಲ ಊಹಾಪೋಹದ ಮಾತುಗಳನ್ನಾಡಿ 10 ವರ್ಷಗಳಿಂದ ಯುವಕರಿಗೆ ಪದವಿಯನ್ನು ಪೂರೈಸಿದಂಥ ಯುವಕರಿಗೆ ಪಕ್ಕಡ ಮಾರ್ಲಿಕ್ಕೆ ಒಂದು ಆದೇಶ ಮಾಡ್ತಾರೆ. ಅವರು ಯಾವ ರೀತಿಯಾಗಿ ದೇಶ ಮುನ್ನಡೆಸ್ತಾ ಇದ್ರೆ ಅಂಬುದು ಇಡೀ ಜಗತ್ತಿಗೆ ಗೊತ್ತಿದೆ. ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ನೀಡಿರ್ತಕ್ಕಂಥ ಚುನಾವಣಾ ಬಾಂಡ್ಗಳ ವಿಚಾರ ಬಗ್ಗೆ, ಅದ್ರ ಬಗ್ಗೆ ವಿಚಾರ ಮಾಡಿ ನೋಡಿ ನೀವು. ಎಲ್ಲ ಪ್ರಜ್ಞಾವಂತ ಮತದಾರರು ಅದರ ಕಡೆಗೆ ತುಂಬ ಗಮನ ಹರಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ವಿಚಾರಗಳನ್ನು ನಾವು ಪಾಲನೆ ಮಾಡಲಿಕ್ಕೆ ಯಾರಿಗೂ ಸಿದ್ಧರಿಲ್ಲ. ನಾವು 30,000 ಲೀಡ್ ಕಾಂಗ್ರೆಸ್ ಕೊಡ್ತೀವಿ ಮಾನ್ ವಿಧಾನಸಭಾ ಕ್ಷೇತ್ರದಿಂದ. 30,000 ಲೀಡ್ ಆಯ್ತು. ಕುಮಾರ್ ನಾಯಕ್ ಅವ್ರಿಗೆ 101% ಕುಮಾರ್ ನಾಯಕ್ ಅವರೇ ಗೆಲ್ತಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹಳೆ ಎಂಪಿ ಇವತ್ತು ಒಬ್ರು ಒಂದು ವೋಟ್ ಹಾಕಿದ ಮೇಲೆ ನೋಡೇ ಇಲ್ಲ, ಯಾರು ನಾಪತ್ತಾಗ್ಬಿಟ್ಟನ್ರಿ, ಮುಖನೇ ನೋಡಿಲ್ಲ. ರಾಜ ಅಂಬರೀಶ್ ನಾಯ್ಕಿ ಇದುವರೆಗೆ ಯಾವ 8 ಕ್ಷೇತ್ರಗಳಲ್ಲೂ ಕೂಡ ಮುಖನೇ ತೋರಿಸಿಲ್ಲ, ಎಲ್ಲಿ ಕಂಡೇ ಇಲ್ಲ. ಎಲ್ಲಿ ನಾವು ಅದೇ ಕಂಪ್ಲೇಂಟ್ ಸ್ಟೇಷನ್ ಕೊಟ್ಟಿವಿ ಸರ್. ನಾವು ನಾವಿಲ್ಲ, 37 ಕೋಟಿ ಜನಗಳಿಗೆ ಮುದ್ರಾ ಯೋಜನೆಯಲ್ಲಿ ಲೋನ್ ಕೊಟ್ಟಾರ. ಕರೆದು ಕರೆದು ಕೊಟ್ಟಾರ ಲೋನ್. ಅದನ್ನ ಒಬ್ಬ ಒಬ್ಬ ಅಲ್ಲ ಹೇಳೋದು ಕೇಳಿ, ಅದರಲ್ಲಿ ಒಬ್ಬ ವ್ಯಕ್ತಿಗೆ 20,000 ಲೋನ್ ಸಿಕ್ತಂದ್ರೆ ಸಣ್ಣ ವ್ಯಾಪಾರ ಮಾಡ್ಕೊಳೋರು ಒಂದು ಕುಟುಂಬ ಬದುಕುತ್ತೆ. ಅಂದ್ರೆ 37 ಕುಟುಂಬಗಳಿಗೆ ನೌಕರಿ ಆದಂಗೆ. ಮೋದಿ ಯಾವ ರೀತಿ ಮೋಸ ಮಾಡಿದ್ದಾನೆ ಕೊರೋನಾದಲ್ಲಿ, ಯಾವುದೇ ಒಂದು ಇದು ವ್ಯಾಕ್ಸಿನ್ ಯಾರಿಂದ ಸಂಧಾನ ಮಾಡ್ಕೊಂಡು ಯಾರೊಟ್ಟಿಗೆ ಅವನು ಮೋದಿ ಅವರು ಒಪ್ಪಂದ ಮಾಡ್ಕೊಂಡಿದ್ರು ಅದನ್ನ ಕೇಳ್ರಿ ಅವ್ರನ್ನ. ಓ, ಅದೆಲ್ಲ ಗೊತ್ತಾ ನಿಮ್ಗೆ? ಪ್ರಪಂಚಕ್ಕೆ ಯಾರಿಗೂ ಗೊತ್ತಿಲ್ಲದ ವಿಚಾರಗಳೆಲ್ಲ ಮಾನ್ಯವ್ರಿಗೆ ಗೊತ್ತು. ರಾಜ ಅಂಬರೀಶ್ ನಾಯಕ್ ಅವರು 8 ವಿಧಾನಸಭಾ ಕ್ಷೇತ್ರದಲ್ಲಿಯೂ ಎಲ್ಲೂ ಕೆಲಸ ಮಾಡಿಲ್ಲ, ಬಿಜೆಪಿ ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ. ಆಯ್ತು, ಮೊನ್ನೆ ಗೋ ಬ್ಯಾಕ್ ಬಿಜೆಪಿ ಕಾರ್ಯಕರ್ತರು ಹೇಳಿದ್ದಾರೆ ಸತ್ಯ ಕುಮಾರ್ ನಾಯಕ್ ಹೇಳೋದು ಖಚಿತ. ನಮ್ಮ ದೇಶದ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ವರ್ಷಕ್ಕೆ 1,00,000 ಉದ್ಯೋಗ ಸೃಷ್ಟಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. 2 ಕೋಟಿ ಅದು ಶೂನ್ಯ. ಆಮೇಲೆ ಬಡವರಿಗೆ 15,00,000
ಬ್ಯಾಂಕ್ ಅಕೌಂಟ್ ಆಗ್ತಿದ್ದು 15 ಮಾಡ್ತೀರಿ? ಕಾರ್ ಓಡಿಸ್ರಿ. ಕಾರ್ ಓಡಿಸ್ತೀರಿ? ಇವತ್ತೇನು ಬೈಕ್ ಓಡಿಸ್ತಾ ಇದೀರಿ? ಇಲ್ಲ, ಹೆಣ್ಮಕ್ಳು ಇಲ್ಲಿ ಹೊರಗೆ ಕರ್ಕೊಂಡ್ ಬಂದಿದ್ದೆ. ಎಲೆಕ್ಷನ್ ಬರ್ತಾ ಇದೆ ಗೊತ್ತಾ? ಗೊತ್ತೂರಿ. ಯಾರು ಗೆಲ್ತಾರೆ ಸರಿ? ಹೇಳ್ರಿ. ಮೋದಿ. ಮೋದಿ ಗೆಲ್ತಾರಾ? ಮೋದಿ ಯಾರು ಗೆಲ್ತಾರ್ರಿ? ಎಲೆಕ್ಷನ್ ಹತ್ರ ಬರ್ತಾ ಇದ್ರಿ? ಹೌದು ಸರ್. ಯಾರು ಗೆದ್ರೆ ಒಳ್ಳೇದಾಗ್ತದ್ರಿ ಸರ್? ಈ ದೇಶಕ್ಕೆ ಸುಭದ್ರತೆ ಬೇಕಂದ್ರೆ ಮೋದಿನೇ ಗೆಲ್ಬೇಕು ಸರ್. ಮೋದಿ ಗೆಲ್ಬೇಕು. ಗೆಲ್ಬೇಕು. ಮೋದಿ ಗೆಲ್ತಾರಾ? 100% ಗೆಲ್ತಾರೆ ಸರ್. 400 ಪಾರ್ ಮಾಡೇ ಮಾಡ್ತಾರೆ ಈ ಸರ್. ಅದೇ ಮಾತು. ಅದೇ ಮಾತು ಹೇಳಿ ಸರ್. ಅಲ್ಲಪ್ಪ, ನಿಮ್ಮ ಹೆಸರು ಏನ್ ಹಿಂಗಂತ ಇದೀರಾ? ಏನಿಲ್ಲ, ಹಿಂಗ ಇಲ್ಲ. ನಮ್ಮ ಪಕ್ಷದವ್ರಿ ನೀವು? ನಾವ ಬಿಜೆಪಿ. ನೀವಿನಂದ ಭಯ ಆಗೋಯ್ತಾರೆ. ರಾಯಚೂರ್ ಜಿಲ್ಲಾ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.